ಕೇಳ್ತಿದ್ದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತ ವರ್ಷಿಣಿ ಧನು ಆಶಾ ಏನ್ ಮಾಡ್ತಿದ್ಯಾ ನೀನು ಮಲಗಿರೋ ಮಗು ನೆತ್ಕೊಂಡು ಹಿಂಸೆ ಮಾಡ್ತಿದ್ಯಲ್ಲ ನಿಮ್ಮೇನಾದ್ರು ಹುಚ್ಚಿಡ್ತಿದ್ಯಾ ಇದು ನನ್ನ ಮಗು ಎಲ್ಲರೆದ್ರಿಗಂತೂ ಇದನ್ನ ಎತ್ಕೊಳ್ಳಕಾಗಲ್ಲ ಅಟ್ ಲೀಸ್ಟ್ ಇಲ್ಲಾದ್ರೂ ಎತ್ಕೊಳ್ಳೋದಕ್ಕೆ ಬೇಡಿ ಶಕುಂತಲಾ ಅಂತ ಹೇಳಿದ ನಿನ್ನ ಜ್ಞಾಪಕ ಇದೆ ತಾನೆ ಅಯ್ಯೋ ಪಾಪ ಅಂತ ನಿನ್ನ ಮನೆಯಲ್ಲಿ ಇರಕ್ಕೆ ಬಿಟ್ಟಿದ್ದಾರೆ ಮತ್ತೆ ನೀ ಮಗು ಜೊತೆ ಇರೋದು ನೋಡಿದ್ರೆ ಇಲ್ಲಿಂದ ನಿಮಗೆ ಗ್ಯಾರಂಟಿ ಗೇಟ್ ಪಾಸ್ ಕೊಟ್ಟುಬಿಡ್ತಾರೆ ಒಳ್ಳೆದೇ ಆಯ್ತು ಆಗ ಈ ಎಲ್ಲಾ ಸಂಕಟ ನೋವುಗಳಿಗೂ ಮುಕ್ತಿ ಸಿಕ್ಕಾಗುತ್ತೆ ನಾನು ನನ್ನ ಮಗು ಎತ್ಕೊಂಡು ಹೋಗ್ತೀನಿ ಆಶಾ ಪ್ಲೀಸ್ ಯಾಕೆ ಹೀಗೆ ದುಡುಕ್ತಿದ್ಯಾ ಈ ಮಗುನ ನನ್ನ ಕೊಟ್ಟ ಉದ್ದೇಶನೇ ಮರ್ತ್ಬಿಟ್ಟ್ಯಾ ನೀನು ಇಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಿರೋದು ಈ ಮಗು ಭವಿಷ್ಯಕ್ಕೋಸ್ಕರ ತಾನೆ ನಿಜ ಒಪ್ಪಿಕೊತೀನಿ ಅದಕ್ಕೆ ತಾನೆ ಈ ಎಲ್ಲ ನೋವು ಅವಮಾನನ ಸಹಿಸ್ಕೊತಾ ಇರೋದು ಆದ್ರೆ ನನ್ನ ಮಗುನ ಮುಟ್ಲೇಬಾರದು ಅಂದ್ರೆ ನಾನು ಅದನ್ನ ಸಹಿಸಲ್ಲ ನಿಮ್ಮ ಅತ್ತೆ ಮಗುನ ಮುಟ್ಬೇಡ ಅಂತ ಹೇಳಿದಾಗಿಂದ ಒಂದ್ಸಲನೂ ನನ್ನ ಮಗುನ ಎತ್ಕೊಂಡಿಲ್ಲ ನನಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ಇಲ್ಲ ಇದ್ಯಾವುದನ್ನು ನನ್ನಿಂದ ಸಹಿಸಕಾಗಲ್ಲ ನೋಡಿ ನಮ್ಮ ಮಧ್ಯೆ ಆಗಿದ್ದ ಮಾತುಕತೆ ಒಪ್ಪಂದ ಎಲ್ಲ ಇವತ್ತಿಗೆ ಮುಗಿದು ಹೋಯ್ತು ದಯವಿಟ್ಟು ನನ್ನ ಹೋಗೋದಕ್ಕೆ ಬಿಡಿ ನನ್ನ ಮಗು ಕರ್ಕೊಂಡು ನಾನು ಹೋಗ್ತೀನಿ ಆಶಾ ಪ್ಲೀಸ್ ನನ್ನ ಮಾತು ಕೇಳು ಅತ್ತೇನೋ ಸಿಟ್ಟಲ್ಲಾಗಂದಿದ್ದಾರೆ ನಾನು ಅವನ್ನ ಖಂಡಿತ ಒಪ್ಪಿಸ್ತೀನಿ ನೀನ್ ಮತ್ತೆ ನಿನ್ನ ಮಗುನ ಎತ್ಕೋಬಹುದು ನಿಜವಾಗ್ಲೂ ಒಪ್ಪಿಸ್ತೀರಾ ಖಂಡಿತ ಒಪ್ಪಿಸ್ತೀನಿ ಆದ್ರೆ ನಂಗೆ ಸ್ವಲ್ಪ ಟೈಮ್ ಕೊಡು ಆದ್ರೆ ನಂದೊಂದು ಷರತ್ತಿದೆ ಏನದು ನಾನು ನಿಮ್ಮ ತಂಗಿ ಮಗುನ ನೋಡ್ಕೊಳ್ಳಲ್ಲ ಅದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ ಸರಿ ಹಾಗೆ ಆಗಲಿ ಆಮೇಲೆ ಇನ್ನೊಂದು ವಿಷಯ ನಾನು ನನ್ನ ಮಗುಗೆ ಬಾಟಲ್ ಹಾಲು ಕುಡಿಸಲ್ಲ ಎದೆ ಹಾಲು ಕುಡಿಸ್ತೀನಿ ಆಶಾ ನಿಂಗೆ ಯಾಕೆ ಇಷ್ಟು ಹೇಳಿದ್ರು ಅರ್ಥ ಆಗಲ್ಲ ನೀನು ಎದೆ ಹಾಲು ಕುಡಿಸಿದ್ರೆ ಅವ್ನು ಬಾಟಲ್ ಹಾಲು ಕುಡಿಯಲ್ಲ ಎಲ್ರಿಗೂ ಅನುಮಾನ ಬರುತ್ತೆ ನನಗದೆಲ್ಲ ಗೊತ್ತಿಲ್ಲ ನೀವು ಒಪ್ಪಿದ್ರೆ ಸರಿ ಇಲ್ಲ ಅಂದ್ರೆ ನನ್ನ ದಾರಿ ನಾನು ನೋಡ್ಕೋತೀನಿ ಬೇಡ ಬೇಡ ಸರಿ ನೀನು ಎದೆ ಹಾಲು ಕುಡಿಸು ಆದರೆ ಯಾರಿಗೂ ಕಾಣದಾಗ ಕುಡಿಸು ಸರಿ ಆಮೇಲೆ ಇನ್ನೊಂದು ನನ್ನ ಮಗುನ ನೀವೆಲ್ಲರೂ ಧನು ಅಂತಾನೆ ಕರಿಬೇಕು ಅದೇ ಆಗುತ್ತೆ ನಾವು ಇವನಿಗಾಗಲೇ ಅಕ್ಷಯ ಅಂತ ಹೆಸರಿಟ್ಟಿದ್ದೀವಲ್ಲ ನೀವು ಹಾಗೆ ಕರೆದಾಗೆಲ್ಲ ನನ್ನ ಮಗನ್ನ ನನ್ನಿಂದ ದೂರ ಮಾಡ್ತಿದ್ದೀರಾ ಅನ್ಸುತ್ತೆ ನಾನಿಟ್ಟ ಹೆಸರು ಧನು ನೀವೆಲ್ಲ ಅದೇ ಹೆಸರಿಂದ ಕರಿಬೇಕು ಸರಿ ಹೆಸರು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಿನ್ನ ಕಂಡೀಷನ್ಗೆಲ್ಲ ಒಪ್ಪಿದ್ದಾಯ್ತಲ್ಲ ಇನ್ನೇನು ಹೊಡು ಮಗು ಮಲಗಿದೆ ನೀವು ದಯವಿಟ್ಟು ಹೋಗು